ಜೀ ಜನೇತ್ ಜನ್ಮನಿ ಜನ್ಮನಿ Thank you.
Thank you.
ಕರುಣಿಸೋ ರಂಗ ಕರುಣಿಸು ಹಗಲು ಇರಣು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸು ರುಕುಮಾಂಗದನಂತೆ ಋತವನಾದರಿಯೇನೋ
ಆರಂಭ ಮಾಡಿ ಆ ವ್ಯಕ್ತಿಯ
ಯಾಕೆ ಅಂತ ಹೇಳಿದ್ರೆ ನಮ್ಮ ಇಡೀ ಪ್ರಪಂಚವನ್ನು ನಿಯಮನ ಮಾಡುವಂಥದ್ದು 24 ತತ್ವಗಳು. ಅವೆಲ್ಲರ ಆ ಎಲ್ಲ ತತ್ವಗಳ ಒಡೆಯ 25ನೇ ತತ್ವನಾದಂತಹ ಶ್ರೀಕೃಷ್ಣ. ಅದರಿಂದ ಈ ದಿವಸ ಆ ಇಡೀ ಜಗತ್ತನ್ನು ನಿಯಮನ ಮಾಡುವಂತಹ 25ನೇ ತತ್ವ ಆದಂತಹ ಶ್ರೀಕೃಷ್ಣನ ಮಂದಿರದಲ್ಲಿ 25 ವರ್ಷ ಪೂರ್ಣವಾದಂತಹ ಸಮಯದಲ್ಲಿ ಬಂಗಾರದ ಕವಚವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಇದು ಎಲ್ಲ ಬ್ರಾಹ್ಮಣರ ಎಲ್ಲ ಈ ಮಂದಿರದ ಎಲ್ಲರ ಒಂದು ಶ್ರಮ ಮತ್ತು ಪ್ರಯತ್ನ ಉಂಟು. ಅದೆಲ್ಲ ಕೃಷ್ಣನೇ ಅವರಿಗೆ ಕಾಣಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಿದ್ರೆ ಕರ್ಷದೀತಿ ಕೃಷ್ಣ ಅಂತ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವವರನ್ನ ಅದಕ್ಕೆ ಅವನಾಗಿ ಕೃಷ್ಣ ಅಂತೇಳಿ ಕರೆಯುವುದು. ಕೃಷ್ಣ ಇದ್ಬಿಟ್ರೆ ಎಲ್ಲರೂ ಬಂದ ಅದಕ್ಕೆ 25 ವರ್ಷದಲ್ಲಿ ಕೃಷ್ಣ ಮಂದಿರ ಎಲ್ಲ ರೀತಿಯಲ್ಲಿಯೂ ಕೂಡ ಸಂಪದ್ಭರಿತವಾಗಿದೆ. ಅದು ವೈದಿಕವಾಗಿಯೂ ಆಗಿರ್ಬೋದು ಲೌಕಿಕವಾಗಿಯೂ ಆಗಿರ್ಬೋದು. ಕೃಷ್ಣ ಬಂದು ಉಳಿದ್ಕೊಂಡ ಭಕ್ತರೊಟ್ಟಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಕರ್ಷಣೆ ಮಾಡಿಬಿಟ್ಟ, ಎಲ್ಲವನ್ನು ಕೂಡ ಕೇಳಿಕೊಂಡು ತನ್ನಲ್ಲಿ ಇಟ್ಕೊಂಡ್ಬಿಟ್ಟ. ಹಾಗೆ 25 ವರ್ಷ ಅಂದರೆ ಅದು ಒಂದು ಪರಿಪೂರ್ಣ ಸಂಖ್ಯೆ ಆದ್ದರಿಂದ ಎಲ್ಲ ಭಕ್ತರೊಂದಿಗೆ ಆ ಬಂಗಾರದ ಕವಚವನ್ನು ಪರಿಪೂರ್ಣವಾಗಿ ಇವತ್ತು ಕೃಷ್ಣ ಸ್ವೀಕಾರ ಮಾಡಿದ್ದಾರೆ. ಅವರ ಸಾನ್ನಿಧ್ಯ ನಮಗೆ ವಿಶೇಷವಾಗಿ ತೋರಿ ಬರುತ್ತದೆ. ಇಲ್ಲ ಅಂತ ಹೇಳಿದ್ರೆ ಕೃಷ್ಣ ಬಂದ ಅಂತ ಹೇಳಿದ್ರೆ ಅದರೊಟ್ಟಿಗೆ ಗೋಪಾಲ ಅವರು ಗೋ ಇರಬೇಕು. ಅದಕ್ಕೆ ಒಂದಷ್ಟು ಸಮಯದ ಹಿಂದೆ ಗೋ ಶಾಲೆಯನ್ನು ನಿರ್ಮಾಣ ಮಾಡಿದ್ವಿ. ಅದೀಗ ಅಭಿವೃದ್ಧಿ ಹೊಂದುತ್ತಾ ಉಂಟು. ಅದರೊಟ್ಟಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಸಮಾನಕ್ಕೆ ಈ ಮಂದಿರದಿಂದ ಸೇವೆಯನ್ನು ಮಾಡ್ತಾ ಇರ್ಬೋದು. ನಾನಾ ರಸ್ತೆ ವಿಶೇಷ ಕರ್ತವ್ಯಕರವಂತೆ ಅಂತೇಳಿ ಯಾವಾಗಲೂ ಕೂಡ ವಿಶೇಷ ಗುರುಗಳು ಹೇಳ್ತಾ ಇದ್ದಾರೆ. ಎಲ್ಲ ಜನರ ಸೇವೆ ಮಾಡುವಂಥದ್ದು ಅದು ನಾವು ದೇವರಿಗೆ ಕಟ್ಟುವ ಟ್ಯಾಕ್ಸ್ ಅಂತ. ಅದರಿಂದ ನೀವೆಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾಜಕ್ಕೆ ಅದು ಅರ್ಪಣೆಯಾಗಬೇಕು. ಕೃಷ್ಣನ ಒಂದು ಪ್ರಸಾದ ಸಿಗಬೇಕು ಅಂತೇಳಿ ಅನೇಕ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಕೂಡ ನಿಮಗೆ ಮಾಡ್ತಾ ಇದ್ದೀನಿ. ಇಲ್ಲಿಯ ಎಲ್ಲ ಚಟುವಟಿಕೆಗಳು ಕೂಡ ಅದು ಶಾಸ್ತ್ರೋಕ್ತವಾಗಿದೆ, ಕೃಷ್ಣನಿಗೆ ಪ್ರಿಯವಾಗಿದೆ. ಆದ್ದರಿಂದ ಇದು ಅಭಿವೃದ್ಧಿಯ ಒಂದು ಮಾರ್ಗದಲ್ಲಿ ಸಾಗ್ತಾ ಉಂಟು. ಅದರಿಂದ ಈ ಒಂದು 25 ವರ್ಷ ಸಮಯದಲ್ಲಿ ನಾವು ಕೃಷ್ಣನಿಗೆ ಬಂಗಾರದ ಕವಚವನ್ನು ಅರ್ಪಣೆ ಮಾಡಿದ್ವಿ ಅಂತ ಹೇಳಿದ್ರೆ, ಬಂಗಾರ ಅಂತ ಹೇಳಿದ್ರೆ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಬಂಗಾರ ಅಂದರೆ ಮಹತ್ವಪೂರ್ಣವಾದಂತಹ ವಸ್ತು. ವೈದಿಕವಾಗಿಯೂ ಕೂಡ ಅತ್ಯಂತ ಶುದ್ಧವಾದ ವಸ್ತು ಯಾವುದು ಹೇಳಿದ್ರೆ ಬಂಗಾರ. ಮತ್ತು ಎಲ್ಲವನ್ನು ಕೂಡ ಅದನ್ನು ಕರಗಿಸಿದ್ರೆ ಒಂದಷ್ಟು ಅದರಿಂದ ಲೋಪವಾಗ್ತದೆ, ಅದು ಬಂಗಾರ ಏನೂ ಆಗುವುದಿಲ್ಲ. ಅದರಿಂದ ಅದು ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರುವಂತಹ ಒಂದು ವಸ್ತುವಾದದ್ದರಿಂದ ಆ ನಿಟ್ಟಿನಲ್ಲಿ ಅತ್ಯಂತ ಶುದ್ಧವಾದಂತಹ ಒಂದು ಲೋಹವನ್ನು ಕೃಷ್ಣನಿಗೆ ಅತ್ಯಂತ ಭಕ್ತಿಯಿಂದ ನೀವು ಅರ್ಪಣೆ ಮಾಡಿದ್ದೀರಿ. ಅದರಿಂದ ನಮ್ಮ ಮನಸ್ಸು ಕೂಡ ಅಷ್ಟು ಬಂಗಾರದಂತಾಗಿ ಇತ್ತು ಅಂತ ಹೇಳಿದ್ರೆ ನಾವು ಅಂತಹ ಒಂದು ವಿಶೇಷ ಸೇವೆಯನ್ನು ಕೃಷ್ಣನಿಗೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನಮ್ಮ ಮನಸ್ಸು ಬಂಗಾರವಾಗಬೇಕು ಅಂದರೆ ಶುದ್ಧವಾಗಬೇಕು ಅಂತ, ಬಂಗಾರವಾಗಬೇಕು. ಅದರೊಟ್ಟಿಗೆ ಕೃಷ್ಣನ ಸೇವೆ ಮಾಡುವ ಭಾಗ್ಯ ನಮಗೆಲ್ಲ ಸಿಗಬೇಕು. ಈ ಒಂದು ಕವಚವನ್ನು ನಾವು ಅರ್ಪಣೆ ಮಾಡಿದ್ರಿಂದ ನಮ್ಮ ಮನಸ್ಸು ಶುದ್ಧವಾಗಿ ನಮ್ಮ ಸೇವೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿ ಅರ್ಪಣೆಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅದರೊಟ್ಟಿಗೆ ಕವಚ ಅಂತ ಹೇಳಿದ್ರೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಇಡೀ ನಮ್ಮ ಬ್ರಾಹ್ಮಣ ಸಮಾಜವನ್ನು ಹಾಗೆ ಎಲ್ಲ ಸಮಾಜದ ಭಕ್ತರನ್ನು ವಿಶೇಷವಾಗಿ ಕವಚ ಅಂತ ಹೇಳಿದ್ರೆ ರಕ್ಷಣೆ ಮಾಡುವಂತಹ ವಸ್ತು. ನಾವು ದೇವರಿಗೆ ರಕ್ಷಣೆ ಮಾಡುವುದಕ್ಕೆ ಕೊಡುವುದಲ್ಲ, ಅವರು ದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ನಾವು ದೇವರಿಗೆ ರಕ್ಷಣೆ ಮಾಡಿದ್ದು. ನಿಮಗೆ ಸ್ವಾಗತ ಉಪಾಸನೆ ಕದೇವ ಭವತಿ ಅಂತ ನಾವು ದೇವರನ್ನು ಯಾವ ರೀತಿ ಉಪಾಸನೆ ಮಾಡ್ತೀವೋ ಆ ರೀತಿ ನಮಗೆ ದೇವರ ಅನುಗ್ರಹ ಮಾಡ್ತಾರಂತೆ. ಅಂದರೆ ಅಸರಣರು ನಮಗೆ ಹೇಳಿದರು ಬಿಂಬ ಮತ್ತು ಬಿಂಬ ಭಾವದಲ್ಲಿ ಇದೇ ವಿಚಾರವನ್ನು ತಿಳಿಸಿದ್ರು. ನಾವು ದೇವರಿಗೆ ಏನನ್ನು ಕೊಡ್ತೀವೋ ಅದನ್ನು ನಮಗೆ ತರಿಸ್ಕೊಡ್ತಾನೆ ಅಂತ. ಅದರಿಂದ ಬಂಗಾರವನ್ನು ಕೊಡಲಿ, ಅದರೊಟ್ಟಿಗೆ ನಮಗೆ ರಕ್ಷಣೆಯನ್ನು ಕೂಡ ಕೊಡಲಿ. ಕೃಷ್ಣ ಅಂತ ಹೇಳಿದ್ರೆ ಎಲ್ಲರನ್ನು ಆಕರ್ಷಣೆ ಮಾಡುವರು. ಅವರು ಕೊಡಲೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳಬೇಕು ಮೊದಲೇ ಅವನು ಆಕರ್ಷಣೆ ಮಾಡುವರು. ಕೊಳಲು ಕೊಳಲು ವೇಣು ನಾದ ಮಾಡಿದ ಅಂತ ಹೇಳಿದ್ರೆ ಮತ್ತೆ ಇನ್ನೂ ಕೇಳಬೇಕಾಗಿಲ್ಲ, ಅದನ್ನು ವಿಶೇಷವಾಗಿ ಕರ್ಷಣೆ ಮಾಡ್ತಾರೆ ಅಂತ. ಅದರಿಂದ ಎಲ್ಲ ಒಳ್ಳೆಯ ವಿಚಾರಗಳು ನಮ್ಮ ಈ ಮಧ್ಯದಲ್ಲಿ ಆಕರ್ಷಣೆಯಾಗಲಿ,
ಅದನ್ನ ಕೃಷ್ಣನ ಪ್ರಸಾದದೊಳಗೆ ಭಕ್ತರಿಗೆ ತೋರು ಹಾಕಿ ಆ ಕೃಷ್ಣನ ಅನುಗ್ರಹ ಎಲ್ಲ ಈ ಸಂದರ್ಭದಲ್ಲಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಕೇಂದ್ರಕ್ಕೆಲ್ಲ ಅರ್ಪಣೆ ಮಾಡಿದಂತ ಎಲ್ಲ ದಾನಗಳು ಎಲ್ಲ ಸೇವಾ ಖರ್ಚುಗಳು ಎಲ್ಲರಿಗೂ ಕೂಡ ಆ ಕೃಷ್ಣನ ವಿಶೇಷ ರಕ್ಷಣೆ ಅದರೊಟ್ಟಿಗೆ ಅನುಗ್ರಹ ಎಲ್ಲ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ
ವಿಶೇಷ ಗುರುಗಳಿಗೆ ವಿಶೇಷ ಆದರೆ ಗುರುನಗರವು ದೇವಸ್ಥಾನ ಎರಡು ಬರ್ತದೆ ಆಗಿರುವಾಗ ಮುನ್ನಾಡ ಕವಚ ಎಲ್ಲರಿಗೆ ಬಂಗಾರ ಬಂಗಾರ ಕವಚ ಬಂಗಾರ ಮನಸ್ಸು ಬಂಗಾರ ಅಂದರೆ ಪವಿತ್ರ ಅಂತ ಅರ್ಥ. ಎಲ್ಲ ಲೋಹಕ್ಕಿಂತ ಉತ್ತಮವಾದ ಲೋಹ ಬಂಗಾರ. ಬಂಗಾರ ಅಶುದ್ಧ ಆಗುತ್ತೆ, ಅದು ಶುದ್ಧ ಅಂತ ಯಾವ ಬೇರೆಲ್ಲ ಅಶುದ್ಧ ಬಂಗಾರ ಅಶುದ್ಧ ಬಂಗಾರ ಬಂಗಾರ ಹಾಕಿದ್ರೆ ಶುದ್ಧವಾದ ಈಗ ನಾವು ಶುದ್ಧವಾದ ಯಾರಿದ್ದೇವೋ ಎಲ್ಲರಿಗೂ ಕೂಡ ಒಳ್ಳೆಯ ಅಗ್ರವಾದ ಒಳ್ಳೆಯ ಶುದ್ಧವಾದ ಪರಿಷ್ಕೃತವಾದ ಗೊತ್ತಾಯಿತು. ಹಾಗೆ ನಮ್ಮ ಕಾರ್ಯಕ್ರಮ ಚಂದ ಬೆಳೀತಾ ಇರ್ತದೆ. ಹಾಗೆ ರಜತ ಮಹೋತ್ಸವಕ್ಕೆ ಸಣ್ಣ ಸಮಯ ದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಇಡೀ ನಿಮ್ಮ ನಮ್ಮ ಸಮಾಜಕ್ಕೆ ಇಡೀ ನಮ್ಮ ಎಲ್ಲರಿಗೂ ಒಗ್ಗಟ್ಟು ಗೋಪಾಲಿ ಸಂಪೂರ್ಣ ಸಂಘಿಸಲಾಗಿದ್ದುಕೊಂಡು ಭಕ್ತರಿಗೂ ನಿಮಗೂ ಗ್ರಾಮಗಳಿಗೂ ರಾಷ್ಟ್ರಗಳಿಗೂ ಬರುವಂತಹ ಸಮಸ್ತ ವಿಷಯಗಳನ್ನು ಪರಿಹಾರ ಮಾಡಿಕೊಂಡು ಎಲ್ಲರಿಗೂ ಕ್ಷೇಮ ಆರೋಗ್ಯ ಅನುಗ್ರಹವಾಗಿ ತೆಗೆದುಕೊಂಡು ಈ ಪ್ರಸನ್ನ ಕಾಲದಲ್ಲಿ ವೇಣುಗೋಪಾಲ ಕೃಷ್ಣ ಕಾಲದಲ್ಲಿ ಪ್ರಾರ್ಥನಾ ಸಮರ್ಪಯ ಗೋವಿಂದಾ ಗೋವಿಂದ
Okay.
ಕೃಷ್ಣ 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 ಕೃಷ್ಣ